Yes, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಅಬ್ದುಲ್ ಶಬೀರ್ ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಸೊ ಇವತ್ತು ನಾನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂತಂದ್ರೆ, ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಲೀಡರ್ಸ್ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಒಂದು ಲೆವೆಲ್ಗೆ ಬಂದಿದ ತಕ್ಷಣ ಅದು ಡಿ ಗ್ರೋ ಕಡೆ ಹೋಗುತ್ತೆ. ಮೀನ್ಸ್ ಬ್ರೇಕ್ ಈವೆನ್ ಪಾಯಿಂಟ್ ಅನ್ನ ದಾಟಿ ಕೆಳಗಡೆ ಹೋಗ್ತಾ ಹೋಗುತ್ತೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಕೇಳಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಒಬ್ಬ ವ್ಯಕ್ತಿ ವೆಸ್ಟೀಜ್ ಅಲ್ಲಿ ಇಲ್ಲ ಯಾವುದೇ ಒಂದು ಕಂಪನಿಯಲ್ಲಿ ಜಾಯಿನ್ ಆದಾಗ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಅಪ್ಲೈನ್ ಏನ್ ಕಲ್ಸ್ಕೊಡ್ತಾರೋ ಅದನ್ನ ಫಾಲೋ ಮಾಡ್ತಾರೆ, ರೈಟ್. ತನ್ನ ಲೀಡರ್ ಏನ್ ಹೇಳ್ಕೊಡ್ತಾರೆ ಅದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಯಾವ ಟ್ರೈನಿಂಗ್ ಅಟೆಂಡ್ ಅಟೆಂಡ್ ಆಗ್ತಾರೆ. ಕಂಪನಿಯ ಸಿಸ್ಟಮ್ ಏನ್ ಕಂಪನಿ ಟ್ರೈನಿಂಗ್ ಕೊಡುತ್ತೆ ಆ ಕಂಪನಿ ಟ್ರೈನಿಂಗ್ ಗಳನ್ನ ಅಟೆಂಡ್ ಆಗಿ ಎಲ್ಲದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ಒಂದು ಲೆವೆಲ್ಗೆ ಅಚೀವ್ಮೆಂಟ್ ಅನ್ನ ತಗೊಂತಾರೆ. ಒಂದು ಲೆವೆಲ್ಗೆ ಅಚೀವ್ಮೆಂಟ್ ತಗೊಂಡಿದ್ದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಇನ್ಕಮ್ ಒಂದು 50,000, 60,000, 70,000, 1,00,000, 50,000, 60,000, 70,000, 1,00,000 ವರೆಗೂ ಇನ್ಕಮ್ ಬಂದಿದ ತಕ್ಷಣ ಆ ವ್ಯಕ್ತಿಗೆ ಇನ್ಕಮ್ ಜೊತೆ ಇನ್ನೊಂದು ಬರುತ್ತೆ, ಏನಂತಂದ್ರೆ ಈಗೋ. ಆ ಈಗೋ ಇಂದ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ನಾನೇ ಒಂದು ಸಿಸ್ಟಮ್ ಅನ್ನ ತಯಾರು ಮಾಡ್ತೀನಿ, ನಾನೇ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ ನನ್ನ ಟೀಮ್ಗೋಸ್ಕರ ಅಂತ ಹೇಳಿ ಆ ವ್ಯಕ್ತಿಗೆ ಏನ್ ರೈಟ್ ಅನ್ಸುತ್ತೋ ಅದನ್ನ ಫಾಲೋ ಮಾಡ್ತಾನೆ. ಆ ವ್ಯಕ್ತಿಗೆ ಏನ್ ರೈಟ್ ಅನ್ಸುತ್ತೋ ಅದನ್ನ ಫಾಲೋ ಮಾಡಿಸ್ತಾನೆ ತನ್ನ ಟೀಮ್ಗಳಿಗೆ. ಯಾವಾಗ ಆ ವ್ಯಕ್ತಿಗೆ ಏನ್ ರೈಟ್ ಅನ್ಸುತ್ತೋ ಅದನ್ನ ತನ್ನ ಟೀಮ್ಗೆ ಟ್ರೈನಿಂಗ್ ಕೊಡೋ ಸ್ಟಾರ್ಟ್ ಮಾಡ್ತಾನೋ ಅವಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ಈ ವ್ಯಕ್ತಿ ಹೇಳೋದನ್ನ ತನ್ನ ಟೀಮ್ ಫಾಲೋ ಮಾಡುತ್ತೆ. ಫಾಲೋ ಮಾಡ್ದಂಗೆಲ್ಲ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಿಸ್ಟಮ್ ಬ್ರೇಕ್ ಮಾಡ್ತಾನೆ ಆ ವ್ಯಕ್ತಿ. ಯಾವ ವ್ಯಕ್ತಿಗೆ 50,000, 60,000, 70,000, 80,000, 70,000, 1,00,000 ವರೆಗೂ ಇನ್ಕಮ್ ಬರುತ್ತೋ ಆ ವ್ಯಕ್ತಿ ತನ್ನ ಓನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ತನ್ನ ಟೀಮ್ಗೆ ಕೊಡ್ತಾನೆ. ಆ ಟೀಮ್ ಈತನ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಕಂಪನಿಯ ಸಿಸ್ಟಮ್ ಟಾಪ್ ಲೀಡರ್ಸ್ ಕಲಿಸಿರ್ತಕ್ಕಂಥ ಸಿಸ್ಟಮ್ ಅನ್ನ ಯಾವಾಗ ಬ್ರೇಕ್ ಮಾಡ್ತಾರೋ, ಟಾಪ್ ಲೀಡರ್ಸ್ ಅವರಿಗೆ ಕಂಪನಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಸಿಸ್ಟಮ್ ಗೊತ್ತಿರುತ್ತೆ, ಅದನ್ನೇ ಅವ್ರು ಗೈಡ್ ಮಾಡಿರ್ತಾರೆ. ಈ ವ್ಯಕ್ತಿ ಈಗೋ ಇಂದ ಇದೆರಡು ಬಂದ್ಬಿಡ್ತಾ, ಒಂದು 50,000 ಇಂದ 1,00,000 ಇನ್ಕಮ್ ಬಂದಿದ ತಕ್ಷಣ ಇವೆರಡು ಬಂದಿದ್ದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈ ವ್ಯಕ್ತಿ ತನ್ನ ಸಿಸ್ಟಮ್ ಕಲ್ಸ್ಲಿಕ್ಕೆ ಹೋಗ್ತಾನೆ. ಅದು ಟೀಮ್ ಫಾಲೋ ಮಾಡ್ತಾ ಮಾಡ್ತಾ ಡೇ ಬೈ ಡೇ, ಮಂತ್ ಬೈ ಮಂತ್ ತುಂಬಾ ಲೀಡರ್ಸ್ ಬಿಟ್ಟು ಹೋಗ್ತಾರೆ. ಬಿಸ್ನೆಸ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಯಾವಾಗ ನೀವು ನಿಮ್ಮ ಓನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ತನ್ನ ಟೀಮ್ಗೆ, ನಿಮ್ಮ ಟೀಮ್ಗಳಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರೋ ಅವಾಗ ನಿಮ್ಮ ಬಿಸ್ನೆಸ್ ಡಿಗ್ರೋ ಕಡೆ ಹೋಗುತ್ತೆ, ಡಿಕ್ರಿಮೆಂಟ್ ಕಡೆ ಹೋಗುತ್ತೆ. ಯಾವಾಗ ನೀವು ಕಲ್ತಿರ್ತಕ್ಕಂಥ ಸಿಸ್ಟಮ್, ಕಂಪನಿಯ ನಿಮ್ಮ ಅಪ್ಲೈನ್ಗಳು ಕಲ್ಸಿರ್ತಕ್ಕಂಥ ಸಿಸ್ಟಮ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ದನ್ನ ಅದನ್ನೇ ಡೂಪ್ಲಿಕೇಟ್ ಮಾಡ್ತಿರೋ ನಿಮ್ಮ ಟೀಮ್ ಜೊತೆ, ಅವಾಗ ಮಾತ್ರ ನಿಮ್ಮ ಬಿಸ್ನೆಸ್ ಏಕದಮ್ ಸ್ಟೇಬಲ್ ಕಡೆ ಹೋಗುತ್ತೆ, ಏಕದಮ್ ಗ್ರೋತ್ ಕಡೆ ಹೋಗುತ್ತೆ. ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ತುಂಬಾ ಲೀಡರ್ಸ್ ಗಳಿಂದ ನೋಡಿದ್ದೀನಿ, ಒಂದು ಮಟ್ಟಕ್ಕೆ ಏರಿ ಇವತ್ತು ಬೀದಿಗೆ ಬಂದಿದ್ದಾರೆ ತುಂಬಾ ಲೀಡರ್ಸ್. ಕಾರಣ ಏನಂತಂದ್ರೆ, ಬಿಕಾಸ್ ಆಫ್ ಈಗೋ, ಬಿಕಾಸ್ ಆಫ್ ಬ್ಯಾಡ್ ರಿಲೇಶನ್ಶಿಪ್ ವಿತ್ ಅಪ್ಲೈನ್ಸ್, ಬಿಕಾಸ್ ಆಫ್ ದೇರ್ ಓನ್ ಕ್ರಿಯೇಟೆಡ್ ಸಿಸ್ಟಮ್. ಅವರೇ ಆಗಿರ್ತಕ್ಕಂಥ ಒಂದು ಓನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಟೀಮ್ಗಳಿಗೆ ಕೊಡ್ತಾರೆ. ಇದು ಒಂದು ಮಹಾ ತಪ್ಪು ನಾವು ಮಾಡ್ತಿರೋದು, ತುಂಬಾ ಜನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದರಿಂದ ದೂರ ಬನ್ನಿ. ನೀವೇನ್ ಕಲ್ತಿದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಡೂಪ್ಲಿಕೇಬಲ್ ಬಿಸ್ನೆಸ್. ಯಾವಾಗ ನೀವು ಡೂಪ್ಲಿಕೇಶನ್ ಅನ್ನ ಸ್ಟಾಪ್ ಮಾಡ್ತಿರೋ, ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಗ್ರೋತ್, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಇನ್ಕಮ್ ಕೂಡ ಸ್ಟಾಪ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಡೂಪ್ಲಿಕೇಶನ್ ಅನ್ನ ಕಂಟಿನ್ಯೂಸ್ ಆಗಿರ್ತಿರೋ 100% ನಿಮ್ಮ ಇನ್ಕಮ್, ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಗ್ರೋತ್, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಕ್ಸಸ್ ಕೂಡ ಗ್ರೋತ್ ಕಡೆ ಹೋಗುತ್ತೆ. ಸೊ ಅದರಿಂದ ಹೊಸ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ನೀವ್ ಏನೇನ್ ಓದಿದೀರಾ ಅದನ್ನೆಲ್ಲ ಸೈಡಿಗಿಡಿ, ನೀವೇನ್ ಕಲ್ತು ಬೆಳೆದಿದ್ದೀರಾ ಅದನ್ನೇ ಕಲ್ಸೋದ್ರ ಮೇಲೆ ಫೋಕಸ್ ಮಾಡಿ. ಅಂಡ್ ಯಾವುದೇ ಲೆವೆಲ್ಗೆ ಹೋದ್ರು ಕೂಡ, ನೀವು ನಿಮ್ಮ ಕಂಪನಿಯಲ್ಲಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಬೇಸಿಕ್ ಅನ್ನ ಯಾವತ್ತೂ ಮರೆಯಕ್ ಹೋಗ್ಬಾರ್ದು. ಏನು ಬೇಸಿಕ್ಸ್? 1-to-1, ಹೋಮ್ ಮೀಟಿಂಗ್ಸ್, ಗ್ಯಾದರಿಂಗ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇನ್ನ ಒಂದು ಏನು ಅಂತಂದ್ರೆ, ಒಂದು ಲೆವೆಲ್ಗೆ ಬಂದಿದ್ದ ತಕ್ಷಣ ವ್ಯಕ್ತಿ ಕಲಿಯೋದನ್ನ ಬಿಟ್ಟು ಬಿಡ್ತಾನೆ, ಸ್ಟೂಡೆಂಟ್ ಆಗೋದನ್ನ ಬಿಟ್ಟು ಬಿಡ್ತಾನೆ, ಟೀಚರ್ ಆಗೋದನ್ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನನಗೆಲ್ಲ ಗೊತ್ತು, ನಾನೇ ಟೀಮ್ಗೆ ಟ್ರೈ ಮಾಡ್ತೀನಿ, ನಾನೇ ಟೀಮ್ಗೆ ಟೀಚ್ ಮಾಡ್ತೀನಿ, ಯಾವ ಅಪ್ಲೈನಿಂದ ಅವಶ್ಯಕತೆ ಇಲ್ಲ, ಯಾವ ಕಂಪನಿ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಯಾವ ಸಪರೇಟ್ ಬೇರೆ ಟ್ರೈನಿಂಗ್ಸ್ ಯಾವುದು ನನಗೆ ಅವಶ್ಯಕತೆ ಇಲ್ಲ, ಐ ನೋ ಎವ್ರಿಥಿಂಗ್ ಅಂತೇಳಿ ಯೂಟ್ಯೂಬ್ ಇನ್ನ ಒಂದು 3-4 ವಿಡಿಯೋಸ್ ನೋಡ್ಕೊಂತಾನೆ, ಒಂದು 2-3 ಪುಸ್ತಕಗಳು ಓದ್ಕೊಂಡು ತನ್ನ ಟೀಮ್ಗೆ ಟೀಚ್, ಗೈಡ್, ಮೆಂಟರ್ ಆಗೋದು ತುಂಬಾ ಆಸೆ ಇವತ್ತಿನ ಜನರಲ್ಲಿ. ನೋಡಿ, ನನಗೆಲ್ಲ ಗೊತ್ತು ಅನ್ನೋ ವ್ಯಕ್ತಿಗೆ, ಆ ವ್ಯಕ್ತಿಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಗೊತ್ತು. ನೀವು ಯಾವಾಗ ಅಪ್ಡೇಟ್ ಆಗೋದನ್ನ ಬಿಡ್ತೀರೋ ನೀವು ಔಟ್ಡೇಟ್ ಆಗ್ಬಿಡ್ತೀರಾ. ಅಪ್ಡೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮ ಅಪ್ಲೈನ್ಸ್ ಗಳ ಟ್ರೈನಿಂಗ್ಸ್, ಕಂಪನಿಯ ಟ್ರೈನಿಂಗ್ಸ್, ಅಂಡ್ ನಿಮ್ಮ ಅಪ್ಲೈನ್ ಯಾವ ಟ್ರೈನಿಂಗ್ಗೆ ಹೋಗಂತ ಹೇಳ್ತಾರೋ ಆ ಟ್ರೈನಿಂಗ್ ಅನ್ನ ನೀವು ಅಟೆಂಡ್ ಆಗಿ ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ. 100% ನೀವು ಇವತ್ತು ಕಲ್ತಿದ್ದೆ ನಿಮ್ಮ ಟೀಮ್ಗೆ ಕಲಿಸಿ ಬೆಳೆಸ್ತೀರಾ. ಅದಕ್ಕೆ ಯಾವತ್ತು ಅಪ್ಡೇಟ್ ಆಗೋದು, ನಾಲೆಜ್ ತಗೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ವಿಶ್ ಯು ವೆಲ್. ಗಾಡ್ ಬ್ಲೆಸ್ ಯು.